ಹಲೋ ಗೆಳೆಯರೇ ಕೆ ಪಿ ಎಸ್ ಹೆಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಚಸ್ವಿ ಮೇ ಇಪ್ಪತ್ತೊಂದರ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನಿನ್ನೆ ಮಾಡಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಕ್ಲಾಸನ್ನು ಆಗಲಿಲ್ಲ ಸೊ ಇವತ್ತು ನಾವು ಮೇ ಇಪ್ಪತ್ತೊಂದರ ಕರೆಂಟ್ ಅಫೇರ್ಸ್ ಎಮ್ ಸಿ ನೋಡೋಣ ಹಾಗೆ ಮೇ ಇಪ್ಪತ್ತೆರಡು ಕರೆಂಟ್ ಅಫೇರ್ಸ್ ಎಮ್ ಸಿ ಕೂಡ ಹಿಂದೆ ಅಪ್ಲೋಡ್ ಮಾಡಲಾಗುವುದು ಸೊ ಅದರ ಬಗ್ಗೆ ವರಿ ಮಾಡೋ ಅಗತ್ಯ ಇಲ್ಲ ಪ್ರತಿನಿತ್ಯದ ಕರೆಂಟ್ ಅಫೇರ್ಸ್ಗಳು ನಿಮಗೆ ತಲುಪಿಸೋ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ ಓಕೆ ಸೊ ಇದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಟೆಲಿಗ್ರಾಮ್ನಲ್ಲಿ ನಾವು ಹೊಸ ಇನಿಷಿಯೇಟಿವನ್ನು ಶುರು ಮಾಡಿದ್ವಿ ಪ್ರತಿನಿತ್ಯ ಇಪ್ಪತ್ತು ಪ್ರಶ್ನೆಗಳ ಮೂಲಕ ಒಂದೊಂದು ಟಾಪಿಕನ್ನು ಕವರ್ ಮಾಡುವಂಥದ್ದು ಸೊ ಅದರಲ್ಲಿ ನೆನ್ನೆ ನಾವು ಪ್ರಿಯಾಂಬಲ್ ಅಥವಾ ಸಂವಿಧಾನದ ಪೀಟಿಕೆ ಬಗ್ಗೆ ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ಅದರ ರೆಸ್ಪಾನ್ಸ್ ಭಾಳ ಖುಷಿ ಕೊಡ್ತು ಹೀಗೆ ನಮ್ಮನ್ನು ಸಪೋರ್ಟ್ ಇರಿ ಆ್ಯಂಡ್ ಅದೇ ರೀತಿ ಇವತ್ತಿನ ಟಾಪಿಕ್ ಬಂದು ಸಂವಿಧಾನ ರಚನೆಯ ಇತಿಹಾಸ ಏನಿದೆ ಅದರ ಬಗ್ಗೆ ನಾವು ಇವತ್ತು ಪ್ರಶ್ನೆಗಳನ್ನು ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಅದರ ಬಗ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ ಸೊ ಅಲ್ಲಿ ನೀವು ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಓಕೆನಾ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀವಿ ಹಾಗೆ ಟೆಲಿಗ್ರಾಮ್ ಚಾನಲ್ ಹೊಸದಾಗಿ ಈ ನಮ್ಮ ಚಾನಲನ್ನು ನೋಡ್ತಾ ಇರೋ ಟೆಲಿಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ ಅಲ್ಲಿ ನೀವು ಅದರ ಮೂಲಕ ನಮ್ಮನ್ನು ಫಾಲೋ ಮಾಡ್ಬೋದು ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಆ್ಯಕ್ಟಿವ್ ಆಗಿದೆ ನಮ್ಮದು ಕೆ ಪಿ ಎಸ್ ಅಂತ ಸರ್ಚ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಬೋದು ಸೊ ಮೊದಲನೇ ಪ್ರಶ್ನೆ ಹೋಣ ಸಾಗರ್ ಐಲ್ಯಾಂಡ್ಸ್ ಅಥವಾ ಸಾಗರ ದ್ವೀಪ ಅದನ್ನು ಸಾಗರ ದ್ವೀಪ ಅಂತ ಕೂಡ ಕರೀತಾರೆ ಇದು ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಮೊದಲು ಹೇಳ್ತೀನಿ ಆನಂತರ ದ್ವೀಪದ ಬಗ್ಗೆ ಸ್ವಲ್ಪ ಡಿಸ್ಕಷನನ್ನು ಮಾಡೋಣ ಗಂಗಾ ಸಾಗರ ದ್ವೀಪ ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಅಂಫಾನ್ ಸೈಕ್ಲೋನ್ ಏನಿದೆ ಬಂಗಾಳಕೊಲ್ಲಿಯಲ್ಲಿ ಹುಟ್ಟಿದಂಥ ಅಂಫಾನ್ ಸೈಕ್ಲೋನ್ ಏನಿದೆ ಅದು ಭೂ ಪ್ರದೇಶವನ್ನು ಈ ಗಂಗಾ ಸಾಗರ ದ್ವೀಪದಲ್ಲಿ ಮಾಡುತ್ತೆ ಮಾಡಿತ್ತು ಸೊ ಅದರಿಂದಾಗಿ ಈ ಜಾಗದಲ್ಲಿ ಹಾಗೂ ವೆಸ್ಟ್ ಬೆಂಗಾಲ್ನ ಕೆಲವು ಪ್ರಾಂತ್ಯಗಳಲ್ಲಿ ಸೀರಿಯಸ್ ಆದ ಡ್ಯಾಮೇಜನ್ನು ಕಾಸ್ ಮಾಡಿದೆ ಸೊ ಇದು ಸೂಪರ್ ಸೈಕ್ಲೋನಾಗಿ ಅಂದರೆ ಕಳೆದ ನೂರು ವರ್ಷದಲ್ಲಿ ಅತಿ ಹೆಚ್ಚು ವೇಗವಾಗಿ ಗಾಳಿಯನ್ನು ಹೊತ್ತು ತಂದಂಥ ಸೈಕ್ಲೋನ್ಗಳಲ್ಲಿ ಇದು ಒಂದು ಸೊ ನೂರು ವರ್ಷಗಳಲ್ಲೇ ಅತಿ ಡಿವಾಸ್ಟೇಟಿಂಗ್ ಸೈಕ್ಲೋನ್ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಸಾಗರ ದ್ವೀಪ ಬಹಳ ಇಂಪಾರ್ಟೆಂಟ್ ಇಲ್ಲಿ ಈ ಅಂಫಾನ್ ಸೈಕ್ಲೋನ್ ಭೂಪ್ರದೇಶವನ್ನು ಪ್ರವೇಶಿಸಿತು ಅನ್ನೋದು ಇಲ್ಲಿ ಕಾಣಿಸ್ತಾ ಇರೋದು ಗಂಗಾ ಸಾಗರ ಅಂತ ಮಾರ್ಕ್ ಆಗಿದೆ ಅಲ್ಲ ಸಾಗರ ದ್ವೀಪ ಅಂತ ಕೂಡ ಕರೀತಾರೆ ಇದರ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದರೆ ಇದು ರಿಲಿಜಿಯಸ್ ಪ್ಲೇಸ್ ಕೂಡ ಇಲ್ಲಿ ಕಪಿಲ ಮುನಿಯ ಜನ್ಮಸ್ಥಾನ ಕೂಡ ಇದೆ ಹಾಗೂ ಕಪಿಲ ಮುನಿಯ ಆಶ್ರಮ ಕೂಡ ಇದೆ ಸೊ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಎಲ್ಲಿ ಗಂಗಾ ನದಿ ಉಪನದಿ ಸಾರಿ ಗಂಗಾ ನದಿ ಬಂದು ಬೇಹೋ ಬೆಂಗಾಲನ್ನು ಸೇರುತ್ತೋ ಅಲ್ಲಿ ಮಕರ ಸಂಕ್ರಾಂತಿಯ ದಿನ ಪುಣ್ಯಸ್ಥಾನವನ್ನು ಕೂಡ ಜನರು ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಇದು ರಿಲೀಜಿಯಸ್ ಪ್ಲೇಸ್ ಕೂಡ ಸೊ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಎರಡನೇ ಪ್ರಶ್ನೆ ಹೋಗೋಣ ಶಾಹಿದ್ ರಾಜಿ ಪೋರ್ಟ್ಸ್ ಇನ್ನಿನ್ ನ್ಯೂಸ್ ರೀ ರೀಸೆಂಟ್ಲಿ ಈ ಸೀನ್ ಸೊ ಶಾಹಿದ್ರಾಜಿ ಪೋರ್ಟು ಇರಾನ್ನಲ್ಲಿರುವಂಥದ್ದು ಇದು ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದರೆ ರೀಸೆಂಟಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಸೈಬರ್ ವಾರ್ಫೇರ್ ಸ್ಟಾರ್ಟ್ ಆಗಿತ್ತು ಸೊ ಇದರ ಮುಂದುವರೆದ ಭಾಗವಾಗಿ ಇರಾನ್ ಇರಾನ್ನ ಶಾಹಿದ್ ರಾಜಿ ಪೋರ್ಟ್ನ ಕೆಲವೊಂದು ಸೈಬರ್ ಆ್ಯಕ್ಟಿವಿಟೀಸ್ ಏನಿದೆ ಕಂಪ್ಯೂಟರ್ಗಳನ್ನು ಇಸ್ರೇಲ್ನ ವ್ಯಕ್ತಿಗಳು ಹ್ಯಾಕ್ ಮಾಡಿದರು ಸೊ ಇಸ್ರೇಲ್ನ ಡಿಫೆನ್ಸ್ ಸೈಬರ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಹ್ಯಾಕ್ ಮಾಡಿದರು ಸೊ ಹಾಗಾಗಿ ಈ ಪೋರ್ಟು ನ್ಯೂಸ್ನಲ್ಲಿತ್ತು ಇದಕ್ಕಿಂತ ಮುಂಚೆ ಇರಾನ್ನವರು ಒಂದು ಫೇಲ್ಡ್ ಎಫರ್ಟನ್ನು ಮಾಡಿದರು ಒಂದು ವಾಟರ್ ಪ್ಯೂರಿಫಿಕೇಷನ್ ಸೈಟ್ ಏನೋ ಒಂದು ಇಸ್ರೇಲ್ನಲ್ಲಿ ಇದ್ದಂಥದ್ದದ್ರ ಒಂದು ಹ್ಯಾಕ್ ಮಾಡುವ ಒಂದು ಫೇಲ್ಡ್ ಅಟೆಂಪ್ಟನ್ನು ಮಾಡಿದರು ಬಟ್ ಅದಲ್ಲಿ ಸಕ್ಸೆಡ್ ಆಗಿರಲಿಲ್ಲ ಬಟ್ ಇದರ ರಿಟಾಲಿಯೇಷನ್ ಆಗಿ ಇಸ್ರೇಲ್ ಅವರು ಶಾಹಿದ್ ರಾಜಿ ಪೋರ್ಟ್ನ ಕಂಪ್ಯೂಟರ್ ಸಿಸ್ಟಮ್ಸ್ಗಳನ್ನು ಹ್ಯಾಕ್ ಮಾಡಿದರು ಸೊ ಹಾಗಾಗಿ ಈ ಪೋರ್ಟ್ ನ್ಯೂಸಲ್ಲಿತ್ತು ನೆನ್ಪಿಟ್ಕೊಳ್ಳಿ ಇರಾನ್ನಲ್ಲಿರುವಂಥದ್ದು ಮೂರನೇ ಪ್ರಶ್ನೆಗಳ ಸ್ಟೇಟ್ ಆಫ್ ಹೋಮಸ್ ಕನೆಕ್ಟ್ಸ್ ಸ್ಟೇಟ್ ಆಫ್ ಹೋಮಸ್ ಎರಡು ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆ್ಯಂಡ್ ಶಾಹಿದ್ ರಾಜೀ ಪೋರ್ಟ್ ಕೂಡ ಇದೇ ಪ್ರದೇಶದಲ್ಲಿ ಬರುತ್ತೆ ಸೊ ನೆನಪಿಟ್ಕೊಳ್ಳಿ ಸ್ಟೇಟ್ ಆಫ್ ಹಾರ್ಮೋಸ್ಗೆ ಓಪನ್ ಆಗಿರುವಂಥದ್ದು ಹಾಗಾಗಿ ಇದು ಕೂಡ ಯೂಸ್ನಲ್ಲಿ ಇದ್ದದ್ದು ಸ್ಟೇಟ್ ಆಫ್ ಹಾರ್ಮೋಸ್ ಒಂದು ಕಡೆ ಪರ್ಷಿಯನ್ ಗಲ್ಫ್ ಇದೆ ಇನ್ನೊಂದು ಕಡೆ ಗಲ್ಫ್ ಆಫ್ ಒಮಾನ್ ಇದೆ ಇವೆರಡನ್ನೂ ಕನೆಕ್ಟ್ ಮಾಡುತ್ತೆ ನಿಮಗೆ ಇಲ್ಲೋ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತ ಹೇಳಿದರೆ ಇಲ್ಲಿರುವಂಥದ್ದು ಒಮಾನ್ ಇಲ್ಲಿ ಯು ಎ ಇದೆ ಇಲ್ಲೊಂದು ಈ ಕಾರ್ನರಲ್ಲಿ ನೀವು ಮ್ಯಾಪನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಿಮಗೆ ಒಮಾನ ಆಕ್ಯುಪೈ ಮಾಡಿರುವಂಥ ಜಾಗ ಕಾಣಿಸುತ್ತೆ ಸೊ ಪ್ರಶ್ನೆ ಬಂದರೆ ಸ್ಟೇಟ್ ಆಫ್ ಹೋರ್ಮುಸ್ ಯಾವ ಮೂರು ದೇಶಗಳ ನಡುವೆ ಇದೆ ಅಂತ ಕೇಳಿದರೆ ಒಂದು ಭಾಗಕ್ಕೆ ಸಂಪೂರ್ಣವಾಗಿ ಇರಾನ್ ಇದೆ ಇನ್ನೊಂದು ಭಾಗದಲ್ಲಿ ಸ್ವಲ್ಪ ಪ್ರಾಂತ್ಯ ಯು ಎ ಇದೆ ಸ್ವಲ್ಪ ಪ್ರಾಂತ್ಯ ಒಮಾನ್ ಇದೆ ಒಮಾನ್ ಈ ರೀಜನನ್ನು ಆಕ್ಯುಪೈ ಮಾಡಿದೆ ಓಕೆನಾ ಸೊ ಹಾಗಾಗಿ ಕನ್ಫ್ಯೂಸ್ ಆಗಿಬಿಡಿ ಮ್ಯಾಪನ್ನು ಇನ್ನೊಂದು ಸಲ ನೋಡಿ ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ ಓಕೆನಾ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನನ್ನು ಕನೆಕ್ಟ್ ಮಾಡುವಂಥದ್ದು ಸ್ಟೇಟ್ ಆಫ್ ಹೋರ್ಮುಸ್ ಓಕೆ ನಾಲ್ಕನೇ ಪ್ರಶ್ನೆವೋಣ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡಸನ್ ಶೇರ್ ಬಾರ್ಡರ್ ವಿತ್ ಗೋಲನ್ ಹೈಟ್ಸ್ ಸೊ ಗೋಲನ್ ಹೈಟ್ಸ್ ಒಂದು ವಿವಾದಿತ ಸ್ಥಳ ಅಂತಲೇ ಭಾಳ ಫೇಮಸ್ ಯಾಕೆ ಅಂತ ಹೇಳಿದರೆ ಇದು ಇಂಟರ್ನ್ಯಾಷ್ನಲಿ ಇದನ್ನು ಸಿರಿಯಾದ ಭಾಗ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಬಟ್ ಸದ್ಯಕ್ಕೆ ಅಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಇಸ್ರೇಲ್ ಸೊ ಹೆಚ್ಚಿನ ಭಾಗ ಇಸ್ರೇಲ್ನ ಆಕ್ಯುಪೇಷನಲ್ಲೇ ಇದೆ ಇಲ್ಲಿ ನೋಡ್ಬೋದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಸಿಕ್ಸ್ ಇಯರ್ಸ್ ವಾರ್ ಆಗುತ್ತೆ ಆ ಸಂದರ್ಭದಲ್ಲಿ ಅಷ್ಟು ಪ್ರದೇಶವನ್ನು ಇಸ್ರೇಲ್ ಆಕ್ಯುಪೈ ಮಾಡುತ್ತೆ ಹಾಗೂ ಸದ್ಯಕ್ಕೆ ಅದರ ಆಡಳಿತವನ್ನು ಇಸ್ರೇಲೇ ಮಾಡ್ತಾ ಇದೆ ಸೊ ನೈನ್ಟೀನ್ ಸೆವೆಂಟಿ ಫೋರಿಂದ ಈ ಇಷ್ಟು ರೀಜನ್ ಸಪ್ರೇಷನ್ ಆಗಿದೆ ಸಿರಿಯಾದ ಅಂಡರಲ್ಲಿದೆ ಸೊ ಈ ಗೋಲನ್ ಹೈಟ್ಸ್ ಭಾಳ ನ್ಯೂಸ್ನಲ್ಲಿರುತ್ತೆ ಬಿಕಾಸ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ಕಾಮನ್ ಆಗಿರುತ್ತೆ ಓಕೆನಾ ಸೊ ಗೋಲನ್ ಹೈಟ್ಸ್ ಯಾವ ಯಾವ ದೇಶಗಳೊಂದಿಗೆ ಬಾರ್ಡರನ್ನು ಶೇರ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು ನೀವು ಇಲ್ಲಿ ನೋಡ್ಬೋದು ಇದು ಲೆಬನಾನ್ ಮೆಡಿಟರೇನಿಯನ್ಸ್ ಈಗ ಓಪನ್ ಆಗಿರೋ ಬಗ್ಗೆ ಒಂದು ಪ್ರಶ್ನೆಯನ್ನು ನಾನು ಅವತ್ತು ಕೇಳಿದ್ದೆ ಸೊ ಇಲ್ಲಿ ಇಸ್ರೇಲ್ ಇದೆ ಆ್ಯಂಡ್ ಇಲ್ಲಿ ಜಾರ್ಡನ್ ಆ್ಯಂಡ್ ಇಲ್ಲಿ ಸಿರಿಯಾ ಇದೆ ಸೊ ನಾಲ್ಕು ಕಂಟ್ರಿಗಳು ಇದರ ಸುತ್ತ ಇದೆ ಆ್ಯಂಡ್ ಇಲ್ಲಿ ಸಿ ಆಫ್ ಗೆಲೀಲಿ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಸಿ ಆಫ್ ಗೆಲೀಲಿ ಇಸ್ರೇಲ್ ಮತ್ತು ಜಾರ್ಡನ್ ನಡುವೆ ಇದೆ ಜಾರ್ಡನ್ ಇದು ಇಸ್ರೇಲ್ನ ಭಾಗವಾಗಿದೆ ಆ್ಯಂಡ್ ಆ್ಯಕ್ಚುಲಿ ಇಂಟರ್ನ್ಯಾಷ್ನಲಿ ಸಿರಿಯಾದ ಸಿರಿಯಾದ ಜಾಗ ಕನ್ಸಿಡರ್ ಆಗುತ್ತೆ ಬಟ್ ಸದ್ಯಕ್ಕೆ ಇಸ್ರೇಲ್ ಅದನ್ನು ಆಕ್ಯುಪೈ ಮಾಡ್ಕೊಂಡಿದೆ ಓಕೆನಾ ಫೈನ್ ಸೊ ಇದಕ್ಕೆ ಸರಿಯಾದ ಹತ್ರ ಇರಾನ್ ಇರಾನ್ ಯಾವುದೇ ಇಲ್ಲಿ ಮ್ಯಾಪಲ್ಲೇ ಕಾಣಿಸ್ತಾ ಇಲ್ಲ ಸಿರಿಯಾ ಇರಾಕ್ ಇರಾನ್ ಆ ಕಡೆಗೆ ಬರುತ್ತೆ ಸೊ ಇಲ್ಲಿ ಇರಾನ್ ನಂತರ ಇರಾಕ್ ಬರುತ್ತೆ ಆ ನಂತರ ಸಿರಿಯಾ ಬರುತ್ತೆ ಮ್ಯಾಪನ್ನು ನೋಡಿ ಇನ್ನೊಂದು ಸಲ ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಸರಿಯಾದ ಹತ್ರ ಬಂದು ಇರಾನ್ ಐದನೇ ಪ್ರಶ್ನೆ ಹೋಣ ವಿಜ್ ವರ್ಲ್ಡ್ ಬಿ ಡೇ ಈ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಸೊ ವರ್ಲ್ಡ್ ಬಿ ಡೇ ಪ್ರತಿ ವರ್ಷ ಮೇ ಇಪ್ಪತ್ತಕ್ಕೆ ಸೆಲೆಬ್ರೇಟ್ ಮಾಡಲಾಗುತ್ತೆ ಯಾರೋ ಹುಟ್ಟದ ಹಬ್ಬದಂದು ಈ ಬಿ ಡೇನ ಸೆಲೆಬ್ರೇಟ್ ಮಾಡಲಾಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಸೊ ನಿಮಗೂ ಸ್ವಲ್ಪ ಕೆಲಸ ಇರಲಿ ಇಲ್ಲ ಅಂತ ಹೇಳಿದರೆ ಕೇವಲ ಪ್ರಶ್ನೆಗಳನ್ನು ನೋಡಿ ಬಿಡ್ತೀರಾ ಹಾಗಾಗಿ ವರ್ಲ್ಡ್ ಬಿ ಡೇ ಯಾರ ಹುಟ್ಟುಹಬ್ಬಕ್ಕಾಗಿ ಸ್ಟಾರ್ಟ್ ಮಾಡಿದ್ದು ಸೆಲೆಬ್ರೇಟ್ ಮಾಡಲಾಗುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಆತ ಬಿ ಕೀಪಿಂಗನ್ನು ಮೊದಲನೇ ಬಾರಿಗೆ ಶುರು ಮಾಡ್ತಾನೆ ಆದ್ದರಿಂದಾಗಿ ಆತನ ಹೆ ನೆನಪಿನಲ್ಲಿ ಆತನ ಹುಟ್ಟಿದ ಹಬ್ಬದ ದಿನದಂದು ಬಿ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ ಮುಖ್ಯ ಉದ್ದೇಶ ಏನಪ್ಪ ಬಿ ಡೇ ಅದು ಅಂತ ಹೇಳಿದರೆ ವರ್ಲ್ಡ್ ಬಿ ಡೇ ದಿನ ಹನಿ ಬಿಗಳು ಪಾಲಿನೇಷನಿಗೆ ಎಷ್ಟು ಪ್ರಯೋಗ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಡೋದು ಹಾಗೂ ಆ ಬಿ ಸಂತತಿಯನ್ನು ಸಂರಕ್ಷಣೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಜನರಿಗೆ ಅನ್ನೋದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ವರ್ಲ್ಡ್ ಬಿ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಅದರ ಉದ್ದೇಶ ಕೂಡ ಅದೇ ಸೊ ಯಾರ ಹುಟ್ಟಿದ ಹಬ್ಬಕ್ಕೆ ಸೆಲೆಬ್ರೇಟ್ ಮಾಡಲಾಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಆರನೇ ಪ್ರಶ್ನೆಗೋಣ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಅಭಿಯಾನ ಏನಿದೆ ಯೋಜನಾ ಏನಿದೆ ಇದರಲ್ಲಿ ಹೆಲ್ತ್ ಕವರ್ ಐದು ಲಕ್ಷವರೆಗೂ ಕೊಡಲಾಗುತ್ತೆ ಯಾವ ಕ್ಯಾಟಗರಿಯ ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು ಇದಕ್ಕೆ ಸರಿಯಾದ ಹತ್ರ ಬೋತ್ ಸೆಕೆಂಡ್ರಿ ಅಂಡ್ ಟರ್ಷರಿ ಹೆಲ್ತ್ ಕೇರ್ ಪ್ರೈಮರಿ ಹೆಲ್ತ್ ಕೇರ್ ಅಲ್ಲ ಪ್ರೈಮರಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ವಿಷಯಗಳಿಗೆ ನೀವು ಡಾಕ್ಟರ್ ಹತ್ರ ಹೋಗ್ತಿರಲ್ಲ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅವಲ್ಲ ದೊಡ್ಡ ವಿಷಯಗಳಾದ ದೊಡ್ಡ ರೋಗಗಳಿಗೆ ಸೆಕೆಂಡ್ರಿ ಅಥವಾ ಟರ್ಷರಿ ಡಿಸ್ಟಿಕ್ ಹಾಸ್ಪಿಟ್ಸ್ ಹಾಸ್ಪಿಟಲ್ಸು ಅಥವಾ ಅದಕ್ಕಿಂತ ಮೇಲಿರುವಂಥ ಕಾಲೇಜಸ್ ಇರುವಂಥ ಹಾಸ್ಪಿಟಲ್ಸ್ ಏನಿದ್ದಾವೆ ಅಲ್ಲಿ ಸೆಕೆಂಡ್ರಿ ಮತ್ತು ಟರ್ಷರಿ ಹೆಲ್ತ್ ಕೇರ್ ಪ್ರೊವೈಡ್ ಮಾಡಲಾಗುತ್ತೆ ಅಲ್ಲಿ ಮಾತ್ರ ಆಯುಷ್ಮಾನ್ ಭಾರತ್ ಕಾರ್ಡು ಉಪಯೋಗಕ್ಕೆ ಬರುತ್ತೆ ನೀವು ಇಲ್ಲಿ ನೀಟಾಗಿ ನೋಡ್ಬೋದು ವೆಬ್ಸೈಟಿಂದ ತೆಗೆದಿರುವಂಥದ್ದು ಹೆಲ್ತ್ ಕವರೇಜ್ ಅಪ್ ಟು ಫೈವ್ ಲ್ಯಾಕ್ ಪರ್ ಫ್ಯಾಮಿಲಿ ಪರ್ ಇಯರ್ ಫಾರ್ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಕೇರ್ ಹಾಸ್ಪಿಟಲೈಸೇಷನ್ ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ ಇದು ನೀವು ಸಾಲ ಹಾಕಿತ್ತು ಅಂದರೆ ಇದುವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಈ ಪಿ ಎಮ್ ಜಯ ಅಡಿಯಲ್ಲಿ ಫಲಾನುಭವಿಗಳಾದವರು ಕೊರೋನಾ ಟ್ರೀಟ್ಮೆಂಟ್ಗೆ ಇದರಿಂದ ಹಣವನ್ನು ಬಳಸಿದ್ದಾರೆ ಅಂತ ಹಾಗೂ ಒಂದು ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಕೂಡ ನ್ಯೂಸ್ನಲ್ಲಿತ್ತು ಸೊ ಅದರಿಂದ ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅದರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಓಕೆನಾ ಏಳನೇ ಪ್ರಶ್ನೆಗೋಣ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ ಸೆಟ್ ಅಪ್ ಅಂಡರ್ ಸೊ ಸ್ಟೇಟ್ ಪೊಲ್ಯೂಷನ್ ಎಸ್ ಪಿ ಸಿ ಮತ್ತು ಸಿ ಪಿ ಸಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ರಾಜ್ಯಗಳ ಮಾಲಿನ್ಯ ನಿಯಂತ್ರಣ ಮಂಡಳಿಗಳೇನಿದ್ದಾವೆ ಅವು ಯಾವ ಆಕ್ಟ್ ಅಡಿಯಲ್ಲಿ ಸೆಟ್ ಆಗಿದು ಅನ್ನೋದು ಪ್ರಶ್ನೆ ಆಗಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದು ವಾಟರ್ ಪ್ರೆವೆಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಒಂದು ವೇಳೆ ಏರ್ ಪ್ರಿವೆನ್ಷನ್ ಏರ್ ಆ್ಯಕ್ಟ್ ಅಥವಾ ಏರ್ ಪ್ರಿವೆಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಅಂತ ಕೊಟ್ಟರೆ ಅಥವಾ ವಾಟರ್ ಆಕ್ಟ್ ಅಂತ ಕೊಟ್ಟರೆ ಅದು ಆದರೂ ಕೂಡ ಸರಿಯಾಗುತ್ತೆ ಯಾಕೆಂತ ಹೇಳಿದ್ರೆ ಮೊದಲಿಗೆ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ವಾಟರ್ ಪ್ರಿವೆಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೆಟ್ಪ್ ಮಾಡಿದಾಗ ಎಸ್ ಪಿ ಸಿ ಬಿಸ್ ಮತ್ತು ಸಿ ಪಿ ಸಿ ಬಿಗಳನ್ನು ಸೆಟ್ ಮಾಡಲಾಗಿತ್ತು ಸೊ ತದನಂತರ ಏರ್ ಆ್ಯಕ್ಟ್ ಬಂದಾಗ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಆವಾಗ ಕೂಡ ಅದರ ಪವರ್ಸನ್ನು ಇದಕ್ಕೂ ಕೂಡ ಅಳ್ವಾಡುವ ಅಂದರೆ ಇಲ್ಲಿ ಏನು ಪವರ್ಸ್ ಕೊಟ್ಟಲಾಗಿತ್ತು ಏರ್ ಆ್ಯಕ್ಟಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸಗಳನ್ನು ಕೂಡ ಇದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕೊಡಲಾಗಿತ್ತು ಓಕೆನಾ ಸೊ ಎರಡು ಕೊಟ್ಟಿದರೆ ಎರಡೂ ಸರಿಯಾದ ಉತ್ತರ ಆಗುತ್ತೆ ಮೊದಲಿಗೆ ಸೆಟಪ್ ಆಗಿದ್ದು ವಾಟರ್ ಆ್ಯಕ್ಟ್ ಅಡಿಯಲ್ಲಿ ತದನಂತರ ಏರ್ ಆ್ಯಕ್ಟ್ ಅಡಿಯಲ್ಲಿರೋ ಪ್ರೊವಿಷನ್ಸನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು ಕೂಡ ಎಸ್ ಪಿ ಸಿ ಬಿ ಮತ್ತು ಸಿ ಪಿ ಸಿ ಬಿಗೆ ಕೊಡಲಾಗಿತ್ತು ಓಕೆನಾ ಸೊ ಇದು ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಇದರ ಕಾರ್ಯದಕ್ಷತೆ ಬಗ್ಗೆ ಬಹಳ ಪ್ರಶ್ನೆಗಳು ಬರುತ್ತೆ ಹಾಗೂ ಹಲವಾರು ಆರ್ಟಿಕಲ್ಸ್ಗಳು ಎಸ್ಪೆಷಲಿ ಸಿ ಪಿ ಬಿ ಆ್ಯಕ್ಟಿವಿಟಿ ಏನಿದೆ ಅದರ ಬಗ್ಗೆ ನೀವು ನೋಡ್ಬೋದು ಓಕೆನಾ ಎಂಟನೇ ಪ್ರಶ್ನೆಗಳನ್ನ ಕುಂಡಾಕುಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಈಸ್ ಸಿಚುವೇಟೆಡೆಡ್ ಸೊ ಇದು ತಮಿಳ್ನಾಡಿನಲ್ಲಿರುವಂಥದ್ದು ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಅಲ್ಲಿಯ ಸೆಕೆಂಡ್ ಪವರ್ ಪ್ಲ್ಯಾಂಟ್ ಏನಿದೆ ಅದರಲ್ಲಿ ಕೆಲವು ತೊಂದರೆಗಳಿರೋದ್ರಿಂದ ರಷ್ಯಾದಿಂದ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಜನ ಬಂದಿದ್ದರು ಸೊ ಹಾಗಾಗಿ ನ್ಯೂಸ್ನಲ್ಲಿತ್ತು ಆ್ಯಂಡ್ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಏನಿದೆ ಎನ್ ಪಿ ಸಿ ಐ ಎಲ್ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಓಕೆನಾ ಎನ್ ಪಿ ಸಿ ಐ ಎಲ್ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು ತಮಿಳುನಾಡಿನಲ್ಲಿದೆ ಕರ್ನಾಟಕದಲ್ಲೂ ಕೂಡ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಎಲ್ಲಿದೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಕರ್ನಾಟಕದಲ್ಲಿರೋ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀ ಎರಡು ಇವತ್ತಿಗೆ ಸಾಕು ಟೋಟಲ್ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಲಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇನ್ ಇಂಡಿಯನ್ ಪಾರ್ಲಿಮೆಂಟ್ ಸೊ ಭಾರತದ ಸಂ ಪಾರ್ಲಿಮೆಂಟಲ್ಲಿ ಸಂಸತ್ನಲ್ಲಿ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಡಿ ಆರ್ ಎಸ್ ಇನ್ಸ್ ಅಂತ ಏನು ಕರಿತೀವಿ ಎಷ್ಟಿದಾವೆ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಹತ್ರ ಇಪ್ಪತ್ನಾಲ್ಕು ಈ ಪಾರ್ಲಿಮೆಂಟರಿ ಕಮಿಟೀಸ್ನ ಸ್ಟ್ಯಾಂಡಿಂಗ್ ಕಮಿಟೀಸ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಈಗ ಒಂದು ಕಾನೂನು ಜಾರಿ ಬರೋಕ್ಕಿಂತ ಮುಂಚೆ ಸಂಸತ್ನಲ್ಲಿ ಡಿಸ್ಕಷನ್ ಆಗುತ್ತೆ ಸೊ ಆ ಡಿಸ್ಕಷನ್ ಏನಾಗುತ್ತೆ ಅದರ ಪ್ರತಿಯೊಂದು ಲೈನ್ನಲ್ಲಿರುವಂಥ ಏನೇನು ಪ್ರೊವಿಷನ್ಸ್ ಇದೆ ಅಲ್ಲ ಎಲ್ಲವನ್ನು ಕೂಡ ಪಾರ್ಲಿಮೆಂಟ್ ಒಳಗಡೆ ಸಂಸತ್ತಿನಲ್ಲಿ ಡಿಸ್ಕಸ್ ಮಾಡಲಿಕ್ಕಾಗೋದಿಲ್ಲ ಸೊ ಅದರ ಅದನ್ನು ಆ ಟೈಮನ್ನು ಉಳಿಸ್ಲಿಕ್ಕೋಸ್ಕರ ಈ ಒಂದು ಡಿಪಾರ್ಟ್ಮೆಂಟ್ಲಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿಸ್ಗಳನ್ನು ಸೆಟಪ್ ಮಾಡಲಾಗಿದೆ ಫಾರ್ ಎವ್ರಿ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ ಸೊ ಅದರ ಅಧ್ಯಕ್ಷರು ಇರ್ತಾರೆ ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಹೊಸ ಕಾಯ್ದೆಗಳನ್ನು ಮಾಡಬೇಕು ಅಂತಾದಾಗ ಆ ಪರ್ಟಿಕ್ಯುಲರ್ ಕಾಯ್ದೆಯನ್ನು ಕೆಲವು ಪ್ರೊವಿಷನ್ಸ್ಗಳು ಮಾತ್ರ ಸಂಸತ್ತಿನ ಹಾಲ್ನೊಳಗೆ ಡಿಸ್ಕಷನ್ ಆಗುತ್ತೆ ಉಳಿದಂಥದ್ದನ್ನು ಕಮಿಟಿಗೆ ಕಳಿಸ್ಕೊಳ್ಳಲಾಗುತ್ತೆ ಅವರು ಪ್ರಾವಿಷನ್ ಬೈ ಪ್ರಾವಿಷನ್ ಡಿಸ್ಕಷನ್ ಮಾಡ್ತಾರೆ ಸೊ ಎಲ್ಲ ಪಾರ್ಲಿಮೆಂಟರ್ ಸ್ಟ್ಯಾಂಡಿಂಗ್ ಕಮಿಟೀಸ್ನಲ್ಲಿ ಒಟ್ಟು ಮೂವತ್ತೊಂದು ಜನ ಇರ್ತಾರೆ ಇಪ್ಪತ್ತೊಂದು ಜನ ಲೋಕಸಭೆಯಿಂದ ಇರ್ತಾರೆ ಮತ್ತು ಹತ್ತು ಜನ ರಾಜ್ಯಸಭೆಯಿಂದ ಇರ್ತಾರೆ ಸೊ ಮೂವತ್ತೊಂದು ಜನರ ಈ ಕಮಿಟಿಗಳು ಪ್ರಾವಿಷನ್ ಬೈ ಪ್ರೊವಿಷನ್ ಅದನ್ನು ಡಿಸ್ಕಷನ್ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ತದನಂತರ ಆ ಬಿಲ್ಲು ಪಾಸಾಗುತ್ತೆ ಕೆಲವೊಮ್ಮೆ ಇತ್ತೀಚೆಗೆ ಯಾಕೆ ಇದು ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಕಳೆದ ಸೆಷನ್ನಲ್ಲಿ ಹಲವಾರು ಕಾನೂನುಗಳನ್ನು ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು ಹಾಗೂ ಅಮೆಂಡ್ಮೆಂಟ್ಗಳನ್ನು ಕೂಡ ಮಾಡಿತ್ತು ಇದು ಯಾವುದನ್ನು ಕೂಡ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿಸ್ಗೆ ಕಳಿಸ್ಕೊಡ್ಲಾಗಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ನ್ಯೂಸ್ನಲ್ಲಿತ್ತು ಸೊ ನೆನ್ಪಿಟ್ಕೊಳ್ಳಿ ಇಪ್ಪತ್ನಾಲ್ಕು ಸದ್ಯಕ್ಕೆ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸನ್ನು ಭಾರತದ ಪಾರ್ಲಿಮೆಂಟಲ್ಲಿ ನಾವು ನೋಡ್ಬೋದು ಓಕೆನಾ ಹತ್ತನೇ ಪ್ರಶ್ನೆಗೋಣ ಡಿಸ್ಟ್ರಿಕ್ ವಿಚ್ ಆಸ್ ಲಾರ್ಜೆಸ್ಟ್ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಸೊ ಈ ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಮೂರು ಪ್ರಶ್ನೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪಾಪ್ಯುಲೇಷನ್ ಪರ್ಸೆಂಟೇಜ್ ವೈಸ್ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅನ್ನೋದು ಒಂದು ಪ್ರಶ್ನೆ ಆಗಿದ್ದರೆ ವರ್ಲ್ಡ್ ಬಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆ ವರ್ಲ್ಡ್ ಬಿ ಡೇ ಯಾರ ನೆನಪಿಗೋಸ್ಕರ ಯಾರೋ ಹುಟ್ಟಿದ ಹಬ್ಬದಂದು ಸೆಲೆಬ್ರೇಟ್ ಮಾಡಲಾಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ ಹಾಗೂ ಮೂರನೇದು ಕರ್ನಾಟಕದಲ್ಲಿರುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಅನ್ನೋದು ಮೂರನೇ ಪ್ರಶ್ನೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಹಾಗೂ ಮೇ ಇಪ್ಪತ್ತೆರಡರ ಕರೆಂಟ್ ಅಫೇರ್ಸನ್ನು ರಾತ್ರಿ ಒಳಗೆ ಅಪ್ಲೋಡ್ ಮಾಡಲಾಗುವುದು ಆ್ಯಂಡ್ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಪ್ಪತ್ತು ಪ್ರಶ್ನೆಗಳ ಕ್ವಿಜ್ ನಡೆಯುತ್ತೆ ಸೊ ಯಾರಾದರೂ ಇದುವರೆಗೂ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದರ ಮೂಲಕ ನಾವು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಬೋದು ಸೊ ಹೆಚ್ಚು ಪ್ರಶ್ನೆಗಳನ್ನು ಹಾಕಿ ಅಂತ ಕೆಲವು ಜನ ಮಂದಿ ಕೇಳಿದರು ಸೊ ನಮಗೆ ಸಿಗುವಂಥ ಸಮಯದಲ್ಲಿ ನಾವು ಎಷ್ಟು ಮಾಡಲಿಕ್ಕಾಗುತ್ತೆ ಅಷ್ಟನ್ನು ನೀಟಾಗಿ ಮಾಡಿದಾಗ ಟ್ರೈ ಮಾಡ್ತಾ ಇದ್ವಿ ಸೊ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ಕ್ವಾಲಿಟಿ ಕ್ವಾಲಿಟಿಯಾಗಿ ಪ್ರಶ್ನೆಗಳನ್ನು ಇರಬೇಕು ಇದ್ದರೆ ಮಾತ್ರ ಅದು ನಿಮಗೆ ಪ್ರಯೋಜನ ಆಗುತ್ತೆ ಸುಮ್ಮನೆ ಮಾಡಬೇಕು ಅನ್ನೋ ನಿಟ್ಟಿಗಿನಾಗಿ ಮೂವತ್ತು ನಲ್ವತ್ತು ಪ್ರಶ್ನೆಗಳನ್ನು ಮಾಡಿದರೆ ಅದು ಯಾವುದೇ ರೀತಿಯ ಬೆನಿಫಿಟನ್ನು ತಂದುಕೊಡೋಲ್ಲ ಅನ್ನೋದು ನಮ್ಮ ಆಲೋಚನೆ ಸೊ ಅದಕ್ಕೆ ದಯವಿಟ್ಟು ಸಹಕರಿಸಿ ಅದು ಅಲ್ಲದೆ ಈ ಟೈಮಿಂಗ್ಸ್ ಕುರಿತಾಗಿ ಕೂಡ ಕೆಲವರು ಆಕ್ಷ ಆಕ್ಷೇಪಣೆಯನ್ನು ಎತ್ತಿದ್ರು ಹೆಚ್ಚಾಗಿ ಹೆಚ್ಚಾಗುತ್ತೆ ಅಂತ ಹೆಚ್ಚು ಕಮ್ಮಿ ನಾನು ಇಪ್ಪತ್ತು ನಿಮಿಷಕ್ಕಿಂತ ಒಳಗೆ ಎಲ್ಲವನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಓಕೆನಾ ಅದೊಂದು ವಿಷಯದಲ್ಲೂ ಕೂಡ ದಯವಿಟ್ಟು ಸಹಕರಿಸಿ ಇದಿಷ್ಟು ಇವತ್ತಿನ ಕ್ಲಾಸ್ ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಟೆಲಿಗ್ರಾಮ್ನ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಹ್ಯಾವ್ ಅ ಗುಡ್ ಡೇ ಥ್ಯಾಂಕ್ ಯು